ನೋಡಿ ಕಾದು ಕಾದು ಇವಾಗ 10K ಸಬ್ಸ್ಕ್ರೈಬರ್ ಆದ್ರು ಖುಷಿ ಆಗ್ತಾ ಇದೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ನನ್ನ ಕಣ್ಣೆಲ್ಲ ನೋಡಿ ಒಂಥರ ಆಗಿದೆ ಅಷ್ಟು. ನೋಡಿ ಎರಡು ಕರ್ಬೂಜ ಹಣ್ಣನ್ನು ಕಟ್ ಮಾಡಿ ರೆಡಿ ಮಾಡಿದೆ. ವಿತ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಮಧ್ಯಾಹ್ನ ಆಯಿತು, ನಾನು ಮಂಗಳೂರಿಗೆ ಹೋಗಿದ್ದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿ ಸ್ವಲ್ಪ ಕೆಲಸ ಮಾಡಿ ಅದೇ ರೀತಿ ಮಧ್ಯಾಹ್ನಕ್ಕೆ ಒಂದು ಟೊಮೆಟೊ ಸಾರು ರೆಡಿ ಮಾಡಿಟ್ಟು ಮಂಗಳೂರಿಗೆ ಹೋಗಿ ಬಂದೆ. ಹಾಗೆ ಇವಾಗ ಬರುವಾಗ 12 ಗಂಟೆ ಆಯಿತು. ಹಾಗೆ ಬಂದು ಒಂದು ಜ್ಯೂಸ್ ಮಾಡಿ ಕುಡಿದೆ. ಹಾಗೆ ಇವಾಗ ಸಾರನ್ನು ನಾನು ಬೇಯಿಸಿಟ್ಟಿದ್ದೆ ಅಷ್ಟೇ. ಇವಾಗ ಅದನ್ನು ಚೆನ್ನಾಗಿ ಕುದಿ ಬರಿಸಿ ಅದಕ್ಕೊಂದು ಒಗ್ಗರಣೆಯನ್ನು ಹಾಕ್ತೇನೆ. ಮತ್ತು ನಾವು ಊಟ ಮಾಡಿದ್ದು ಅನ್ನ ಎಲ್ಲ ನಾನು ಮಾಡಿಟ್ಟು ಹೋಗಿದ್ದೆ, ಆದರೆ ಪದಾರ್ಥ ಬೇಯಿಸಿ ಮಾತ್ರ ಇಟ್ಟಿದ್ದೆ. ಅದನ್ನು ಇವಾಗ ಮಾಡ್ತಾ ಇದ್ದೇನೆ. ಇವಾಗ ಜ್ಯೂಸ್ ಕುಡಿದಾಯಿತು, ಹಾಗೆಯೇ ಸಾರು ಕೂಡ ಇವಾಗ ಕುದಿತಾ ಇದೆ. ಅದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತೇನೆ. ನೋಡಿ ಸಿಂಪಲಾದ ಸಾರು, ತೊಗರಿಬೇಳೆ ಹಾಕಿ ಇವಾಗ ಇದಕ್ಕೆ ನಾನು ಒಣಮೆಣಸಲ್ಲಿ ಒಗ್ಗರಣೆಯನ್ನು ಇಡ್ತೇನೆ. ಕಾಯಿ ಮೆಣಸು ಕೂಡ ಹಾಕಿದ್ದೇನೆ, ಆದರೆ ಒಣಮೆಣಸಲ್ಲಿ ಒಗ್ಗರಣೆಯನ್ನು ಇಟ್ಟರೆ ಒಂಥರ ಪರಿಮಳ ಆಗಿ ಚೆನ್ನಾಗಿರ್ತದೆ. ಇವಾಗ ಒಗ್ಗರಣೆಯನ್ನು ಹಾಕ್ತೇನೆ. ಟೊಮೆಟೊ ಸಾರು ರೆಡಿ ಆಯಿತು. ಇನ್ನು ಸ್ವಲ್ಪ ಪಾಪಡನ್ನು ಫ್ರೈ ಮಾಡ್ತೇನೆ, ಮೊನ್ನೆ ತಂದದಿದೆ ಸ್ವಲ್ಪ, ಹಾಗೆ ಅದನ್ನು ಇವಾಗ ಬೇಗನೆ ಫ್ರೈ ಮಾಡ್ತೇನೆ, ಆಮೇಲೆ ಊಟ ಮಾಡ್ತೀವಿ. ನೋಡಿ ಪಾಪಡ್ ಫ್ರೈ ಕೂಡ ರೆಡಿ ಆಯಿತು. 1:30 ಆಗ್ತಾ ಬಂತು, ಇನ್ನು ಹಾಲು ಕರೀಲಿಕ್ಕೆ 1/2 ಗಂಟೆ ಇದೆ. ಹಾಗೆಯೇ ಇವತ್ತು ನಮ್ಮ ಮನೆಯಲ್ಲಿ ಶಿಲುಬೆ ಹಾದಿ ಮಾಡ್ತಾರೆ, ಹಾಗೆಯೇ ಕೆಲವರೆಲ್ಲ ನಮ್ಮ ಮನೆಗೆ ಬರ್ತಾರೆ ಶಿಲುಬೆ ಹಾದಿ ಮಾಡಲಿಕ್ಕೆ. ಪ್ರಾಯದವರಿರುವ ಮನೆಯಲ್ಲಿ, ಹಾಗೆ ಪೂಜೆಗೆ ಹೋಗ್ಲಿಕ್ಕೆ ಆಗದವರ ಮನೆಯಲ್ಲೆಲ್ಲ ಈ ಥರ ಈ ತಪಸ್ಸು ಕಾಲದಲ್ಲಿ ಶಿಲುಬೆ ಹಾದಿಯನ್ನು ನಡೆಸ್ತಾರೆ. ಹಾಗೆ ಇವತ್ತು ನಮ್ಮ ಮನೆಗೆ ಬರ್ತೇನೆ ಅಂತ ಹೇಳಿದ್ದಾರೆ ಶಿಲುಬೆ ಹಾದಿ ಮಾಡಲಿಕ್ಕೆ. ಹಾಗಾಗಿ ಅವರು ಬಂದಮೇಲೆ ಅವರಿಗೇನಾದರೂ ಜ್ಯೂಸ್ ಕೊಡಬೇಕಲ್ವಾ, ಹಾಗಾಗಿ ನಾನಿವತ್ತು ಕರ್ಬೂಜ ಹಣ್ಣು ತಂದಿದ್ದೇನೆ ಮಸ್ಕ್ ಮೆಲನ್. ಇವಾಗ ಇದನ್ನು ಕಟ್ ಮಾಡಿ ಬೇಗನೆ ಜ್ಯೂಸ್ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಡ್ತೇನೆ. ಸ್ವಲ್ಪ ಕೋಲ್ಡ್ ಆಗಿದ್ದರೆ ಕುಡಿಲಿಕ್ಕೆ ಒಳ್ಳೆಯದಾಗ್ತದೆ, ಹಾಗಾಗಿ ಬೇಗನೆ ಇದನ್ನೊಂದು ಮಾಡ್ತೇನೆ. ಹಾಗೆಯೇ ತುಂಬ ಕೆಲಸ ಇದೆ, ಅದನ್ನು ಇವಾಗ ಬೇಗನೆ ಮುಗಿಸ್ಬೇಕು. ಅದೇ ರೀತಿ 4 ಗಂಟೆಗೆ ಹಾಲು ಕೂಡ ಕರಿಬೇಕು. ಇವಾಗ ಬೇಗನೆ ಇದನ್ನು ಕಟ್ ಮಾಡಿ ಒಂದು ಜ್ಯೂಸ್ ಮಾಡ್ತೇನೆ. ನೋಡಿ ಎರಡು ಕರ್ಬೂಜ ಹಣ್ಣನ್ನು ಕಟ್ ಮಾಡಿ ರೆಡಿ ಮಾಡಿದೆ. ಇನ್ನೊಂದಿದೆ, ಅದು ಬೇಕಿದ್ದರೆ ಮಾತ್ರ ಮಾಡೋದು. 2 ಗ್ಲಾಸ್ಟಾಗ್ತದೆ ಅಷ್ಟು ಮಾಡ್ತೇನೆ. ಒಂದು ವೇಳೆ ಸಾಕಾಗದಿದ್ದರೆ ಮತ್ತೆ ಇನ್ನೊಂದನ್ನು ಕಟ್ ಮಾಡ್ತೇನೆ. ಇವಾಗ ಬೇಗನೆ ಇದನ್ನು ಪೀಸ್ ಮಾಡಿ ಗ್ರೈಂಡ್ ಮಾಡ್ತೇನೆ. ಎಲ್ಲವನ್ನು ಕಟ್ ಮಾಡಿ ಆಯಿತು, ಹಾಗೆ ಸ್ವಲ್ಪ ನನಗೆ ಮಿಕ್ಸಿಯಲ್ಲಿ ಹಾಕಿ ಜ್ಯೂಸ್ ಮಾಡಿ ಕೂಡ ಆಯಿತು. ನೋಡಿ ಇಷ್ಟು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ಆಯಿತು. ಕರ್ಬೂಜ ಹಣ್ಣಿನ ಜ್ಯೂಸ್ ರೆಡಿ ಆಯಿತು, ಹಾಗೆಯೇ ಹಾಲು ಕರೀಲಿಕ್ಕೆ ಕೂಡ ಇವಾಗ ಟೈಮ್ ಆಯಿತು. ನೋಡಿ ಎಷ್ಟು ಜ್ಯೂಸ್ ಮಾಡಿಟ್ಟೆ. ಹಾಗೆ ಇದಕ್ಕೆ ಇನ್ನು ಕಾಮಕಸ್ತೂರಿ ಬೀಜವನ್ನು ನೆನೆ ಹಾಕಿದ್ದೇನೆ, ಅದನ್ನು ಮತ್ತೆ ಮಿಕ್ಸ್ ಮಾಡ್ತೇನೆ. ಇವಾಗ ಇದನ್ನು ಸ್ವಲ್ಪ ಕೋಲ್ಡ್ ಆಗಿಕ್ಕೆ ಫ್ರಿಜ್ಜಲ್ಲಿ ಇಡ್ತೇನೆ. ಹಾಗೆ ಇವಾಗ ಹಾಲು ಕರೀಲಿಕ್ಕೆ ಟೈಮ್ ಆಯಿತು. ಚಿಂಟುವಿಗೆ ಹಿಂಡಿ ತಿಂದಾಯ್ತಾ? ಹಿಂಡಿ ತಿಂದಾಯ್ತಾ ಚಿಂಟು ಇದ್ದು? ಇವಾಗ ಹಾಲು ಕರೆದಾಯ್ತು, ಇನ್ನು ಕರುವಿಗೆ ನೀರಿಡಬೇಕು. ನೀರಿಗೆ ಕಾಯ್ತಾ ಇದೆ ನೋಡಿ. ಇದೊಂದು ಹಿಂಡಿ ತಿಂತಾ ಇದೆ, ತಿಂದಾಗಲಿಲ್ಲ. ಸಣ್ಣ ಕರು ಹೊರಗಡೆ ಇದೆ, ಅದಕ್ಕೆ ನೀರೆಲ್ಲ ಇಟ್ಟಾಯ್ತು. ಸರಿಯಾಗಿ ಕುಡಿ, ಇಲ್ಲದಿದ್ದರೆ ಪೆಟ್ಟು ಬೀಳ್ತದೆ. ಅದಕ್ಕೆ ನಲಿಲಿಕ್ಕೆ ಆಯಿತು ಆ ಕಡೆ ಈ ಕಡೆ. ನೋಡಿ ದನ ನೀರು ಕುಡಿತದೆ, ಹಿಂಡಿ ಕೂಡ ತಿಂದಾಯ್ತು. ಈ ಥರ ಅವಸ್ಥೆ ನೋಡಿ, ಅದರದಾಯಿತು, ಹಿಂಡಿ ತಿಂದಾಯ್ತು, ನೀರು ಕುಡಿದಾಯ್ತು, ಅದರದು ನೋಡಿ ಇನ್ನೂ ನೀರು ಕುಡಿತಾ ಇರಲಿಲ್ಲ. ಅದು ಕುಡಿಯುವ ಸ್ಟೈಲ್ ನೋಡಿದರೆ ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಆ ಥರ ಕುಡಿಯೋದು. ಇವಾಗ ದನ ಮತ್ತು ಕರುವಿಗೆ ನೀರು ಕೂಡ ಇಟ್ಟಾಯಿತು. ಇನ್ನು ಬೇಗನೆ ಒಂದು ಟೀ ಮಾಡ್ತೇನೆ, ಮತ್ತು ಪ್ರೇಯರ್ಗೆ ಬರ್ತಾರಲ್ವಾ ಲೇಟ್ ಆಗ್ತದೆ, ಹಾಗೆ ಬೇಗನೆ ಟೀ ಇಟ್ಟು ಟೀ ಕುಡಿಯಬೇಕು. 5 ಗಂಟೆ ನಂತರ ಪ್ರೇಯರ್ ಮಾಡಲಿಕ್ಕೆ ಬರ್ತಾರೆ, ಅಂದರೆ ಶಿಲುಬೆ ಹಾದಿ ಮಾಡಲಿಕ್ಕೆ ಬರ್ತಾರೆ. ನಾನು ಬ್ರೇಕ್ಫಾಸ್ಟ್ಗೆ ಗೋಧಿ ರವೆ ರೊಟ್ಟಿ ಮಾಡಿದ್ದೆ. ನಾವು ನಾರ್ಮಲ್ ಆಗಿ ರವೆ ರೊಟ್ಟಿ ಮಾಡ್ತೇವಲ್ವಾ,
ತರಕಾರಿ ಎಲ್ಲ ಹಾಕಿ, ನೀರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ನಾವು ರವೆ ರೊಟ್ಟಿ ಮಾಡ್ತೇವಲ್ಲ, ಹಾಗೇನೆ ನಾನು ಅದಕ್ಕೆ ಸ್ವಲ್ಪ ಅಂದರೆ ಒಂದು ಕಪ್ ರವೆ ಆದರೆ ಒಂದು ಕಪ್ ಗೋಧಿ ಹಿಟ್ಟು ಹಾಕಿ ಇದು ರೊಟ್ಟಿ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೂಡ ಸೂಪರ್ ಆಗಿದೆ. ಹಾಗೆ ಇವಾಗ ಎರಡು ಮೂರು ರೊಟ್ಟಿ ಮಾಡಿ ಆಯಿತು, ಇನ್ನು ಹಾಲು ಕರೀಲಿಕ್ಕೆ ಟೈಮ್ ಆಯಿತು. ಇವಾಗ ಜಾನ್ ಅವರಿಲ್ಲ, ಸ್ವಲ್ಪ ಹೊರಗಡೆ ಹೋಗಿದ್ದಾರೆ, ಹಾಗೆ ಇವತ್ತು ಹಾಲು ಕರೀಲಿಕ್ಕೆ ಡೈರಿಗೆ ಕೊಂಡೋಗ್ಲಿಕ್ಕೆಲ್ಲ ನಾನೇ. ಹಾಗೆ ಇವಾಗ ಬೇಗನೆ ಹಾಲು ಕರೀತೇನೆ, ಹಾಲು ಕರೆದು ಬಂದಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೇನೆ. ನೋಡಿ ಇವಾಗ ಹಾಲು ಕರೀಲಿಕ್ಕೆ ಬಂದೆ, ದನ ಮಲಗಿದೆ, ಇದು ಒಂದು ಎದ್ದಿದೆ. ಒಮ್ಮೆ ಹುಲ್ಲು ಹಾಕಿ ಹೋಗಿದ್ದೆ, ಹುಲ್ಲೆಲ್ಲ ಖಾಲಿಯಾಗಿದೆ. ಕರು ಕೂಡ ಇವಾಗ ಹುಲ್ಲು ತಿಂದು ಮಲಗಿದೆ. ನೋಡಿ ಹಾಗೆ ಇವಾಗ ದನ ಎದ್ದಿತ್ತು, ಇನ್ನು ಬೇಗನೆ ನಾನು ಹಾಲು ಕರೀತೇನೆ. ಇವಾಗ ಮೊದಲಿಗೆ ಹಿಂಡಿ ಇಡ್ತೇನೆ, ಕರುವಿಗೆ ಕೂಡ ಇಟ್ಟೆ, ಇನ್ನು ದನಕ್ಕೆ ಒಂದು ಇಡ್ಲಿಕ್ಕಿದೆ. ಕೂಡ ಇವಾಗ ಕಾಯ್ತಾ ಇದೆ, ಅದಕ್ಕೆ ಕೂಡ ಹಿಂಡಿ ಇಡ್ತೇನೆ, ಮತ್ತೆ ಹಾಲು ಕರೀತೇನೆ. ತಿನ್ನು. ಈಗ ಕರುಗಳಿಗೆ ಹಾಗೂ ದನಕ್ಕೆ ಹಿಂಡಿಯನ್ನು ಇಟ್ಟಾಯಿತು, ಇನ್ನು ಬೇಗನೆ ಹಾಲು ಕರೀತೇನೆ, ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ. ಈಗ ಹಾಲು ಕರೆದಾಯ್ತು, ಕ್ಯಾನಲ್ಲಿ ತುಂಬಿಸಿ ಕೂಡ ಆಯಿತು, ಇನ್ನು ಬೇಗನೆ ನಾನು ಡೈರಿಗೆ ಕೊಂಡೋಗಿ ಹಾಕಿ ಬರ್ತೇನೆ. ನೋಡಿ ಕ್ಯಾನಲ್ಲಿ ತುಂಬಿಸಿ ಆಯಿತು. ಹಾಗೆ ಇವಾಗ ಹಾಲು ಕರೆದಾಯ್ತು. ಇವತ್ತು ತುಂಬ ಸೆಕೆ, ಬೆಳಗಿಂದಲೇ ಗುಡುಗ್ತಾ ಇತ್ತು, ಹಾಗೆ ಸೆಕೆನೂ ಜಾಸ್ತಿ ಇದೆ, ಬೆವರ್ತಾ ಇದ್ದೇನೆ ನಾನು. ಇವಾಗ ಹಾಲು ಕರೆದು ಬಂದಾಯಿತು, ಕ್ಯಾನಲ್ಲಿ ತುಂಬಿಸಿ ಆಯಿತು, ಇನ್ನು ಬೇಗನೆ ಹಾಲು ಡೈರಿಗೆ ಹಾಕಿ ಬರ್ತೇನೆ, ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೇನೆ. ಒಬ್ಬಳೇ ಕೆಲಸ ಮಾಡುವಾಗ ಟೈಮ್ ಅಡ್ಜಸ್ಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಇಬ್ಬರು ಸೇರಿ ಮಾಡುವಾಗ ನಮ್ಮದು ಡೈಲಿ ರುಟೀನ್ ಥರ ಹೋಗ್ತದೆ. ಅಂದರೆ ಒಂದೇ ಟೈಮಲ್ಲಿ ನಮ್ಮದು ಬ್ರೇಕ್ಫಾಸ್ಟ್ ಅದೆಲ್ಲ ಕೆಲಸ ನಡೀತದೆ, ಆದರೆ ಒಬ್ಬರೇ ಮಾಡುವಾಗ ಆ ಟೈಮ್ ಎಲ್ಲ ಆಚೆ ಈಚೆ ಆಗ್ತದೆ. ಹಾಗೆ ಇವತ್ತು ನಾನು ಒಬ್ಬಳೇ ಮಾಡ್ತಾ ಇದ್ದೇನೆ ಬೆಳಗ್ಗೆಯಿಂದ. ಇವಾಗ ಹಾಲು ಕರೆದು ಡೈರಿಗೆ ಹಾಕಿ ಬಂದಮೇಲೆ ಇವಾಗ ಫಸ್ಟ್ ಆಯ್ತು ಅಷ್ಟೇ, ಇನ್ನೂ ಪಾತ್ರೆ ಎಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಲಿಕ್ಕಿದೆ, ಅದನ್ನು ಇವಾಗ ಬೇಗನೆ ಮಾಡ್ತೇನೆ. ನೋಡಿ ಹುಲ್ಲು ಹಿಂಡಿ ಎಲ್ಲ ತಿಂದು ಇವಾಗ ಚೆನ್ನಾಗಿ ಮಲಗಿಕೊಂಡಿದೆ ಮೂರು ಕೂಡ. ಇವಾಗ ತುಂಬ ಹೊತ್ತಾಯಿತು ಹಿಂಡಿ ಎಲ್ಲ ತಿಂದು ಹಾಲು ಕರೆದು, ಇವಾಗ ಸ್ವಲ್ಪ ಹುಲ್ಲು ಹಾಕ್ತೇನೆ. ನೋಡಿ ಚಿಂಟು ಎದ್ದು ಕೂಡ ಆಯಿತು. ತಿನ್ನು. ಬೆಳಗಿನ ಕೆಲಸವೆಲ್ಲ ಆಗಿ 10 ಗಂಟೆಯದ್ದು ಟೀ ಕೂಡ ಮಾಡಿ ಆಯಿತು. ಅತ್ತೆ ಮತ್ತು ಜಾನುವರಿಗೆ ಟೀ ಕೂಡ ಮಾಡಿ ಕೊಟ್ಟೆ. ಜಾನುವಾರು ಹೊರಗೆ ಹೋಗಿ ಬರುವಾಗ ಸ್ವಲ್ಪ ಲೇಟ್ ಆಯಿತು, ಆಮೇಲೆ ಬಂದಮೇಲೆ ಅವರಿಗೆ ಟೀ ಎಲ್ಲ ಮಾಡಿಕೊಟ್ಟೆ. ಹಾಗೆ ಅನ್ನಕ್ಕೆ ಕೂಡ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ, ಅದಕ್ಕೆ ಅಕ್ಕಿ ತೊಳೆದು ಹಾಕಬೇಕು. ಹುಲ್ಲು ತರಲಿಕ್ಕೆ ಇನ್ನೂ ಹೋಗಬೇಕಷ್ಟೇ, ಅದರ ಮಧ್ಯದಲ್ಲಿ ಒಬ್ಬರು ವೀಳ್ಯದಲ್ಲೇ ಬೇಕು ಅಂತ ಹೇಳಿದರು, ಅದಕ್ಕೆ ಇವಾಗ ವೀಳ್ಯದಲ್ಲೇ ಕೊಯ್ಬೇಕು. ಹಾಗೆ ಹುಲ್ಲು ತರಲಿಕ್ಕೆ ಮತ್ತೆ ಹೋಗೋದು. ಇವತ್ತು ತುಂಬಾ ಜೋರು ಮೋಡ, ಮೋಡ ಅಂದರೆ ಈಗ ಮಳೆ ಬರುವ ಹಾಗಿದೆ, ಹಾಗೆ ಈ ಮೋಡಕ್ಕೆ ನನಗೆ ಹೆಲ್ತ್ ಕೂಡ ಸ್ವಲ್ಪ ಇದಾಯಿತು, ತುಂಬ ಅಲರ್ಜಿ ಆಗಿದೆ ಇವಾಗ. ಪ್ರತಿ ಸಲ ಹಾಗೆ ಜಾಸ್ತಿ ಮೋಡ ಆದ ಕೂಡಲೇ ನನಗೆ ಅಲರ್ಜಿ ಜಾಸ್ತಿ ಆಗ್ತದೆ. ನೋಡಿ ನನ್ನ ಕಣ್ಣೆಲ್ಲ ನೋಡಿ ಒಂಥರ ಆಗಿದೆ, ಅಷ್ಟು ಜೋರು ಶೀತ ಆಗಿದೆ ಇವಾಗ. ಇನ್ನು ಸರಿ ಬಿಸಿಲು ಬಿದ್ದರೆ ಅದು ಸ್ಟಾಪ್ ಆಗ್ತದೆ, ಇವಾಗ ಮೋಡ ಇದೆ ಹಾಗಾಗಿ ಜೋರು ಶೀತ ಇದೆ. ಸೀನ್ ತೆಗೆದು ತೆಗೆದು ಸಾಕಾಯಿತು, ಪದಾರ್ಥ ಆಗಬೇಕು, ಉಪ್ಪಿನ ಅನ್ನ ಕೂಡ ಆಗಬೇಕು, ಹುಲ್ಲು ಕೂಡ ತರಬೇಕು, ತುಂಬ ಕೆಲಸ ಇದೆ. ನೋಡೋಣ ಹೇಗೆ ಹೋಗ್ತದೆ ಅಂತ ಹೇಳಿ ಇವತ್ತಿನ ದಿನ. ಇವಾಗ ಮೋಡ ಇದೆ ನೋಡಿ, ಜಾನ್ ಮತ್ತು ನಾನು 10 ಗಂಟೆಯ ನಂತರ ಹುಲ್ಲು ಕೊಯ್ಲಿಕ್ಕೆ ಬಂದಿದ್ದೇವೆ. ಇವಾಗ ಇಲ್ಲಿ ಹುಲ್ಲು ಕೊಯ್ಯುವುದು. ನಾನು ಈ ಚಿಕ್ಕ ಹುಲ್ಲನ್ನು ತೆಗೀತೇನೆ ಗೋಣಿಯಲ್ಲಿ ತುಂಬಿಸಲಿಕ್ಕೆ. ತೋಟಕ್ಕೆ ಹೋಗಿ ಹುಲ್ಲು ತಗೊಂಡು ಬಂದು ಸ್ವಲ್ಪ ಸ್ನಾನ ಮಾಡಿ ಫ್ರೆಶ್ ಆದೆ. ಇವತ್ತು ಸೆಕೆ ಅಂದರೆ ವಿಪರೀತ ಸೆಕೆ, ಅಷ್ಟು ಮೋಡ ಇದೆ, ಬಿಸಿಲು ಬರುವಾಗ ತುಂಬಾ ಜಾಸ್ತಿ ಬಿಸಿಲು ಬರ್ತಾ ಇದೆ. ಹಾಗೆ ಹುಲ್ಲು ಕೊಯ್ದು ಸಾಕಾಯಿತು, ಬೇಗನೆ ಬಂದು ಸ್ನಾನ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಇನ್ನೂ ಅಡುಗೆ ಮಾಡಬೇಕು.
ಹಾಗೆ ನಾನು ಮೊನ್ನೆ ಅರಿವೆ ಗಿಡ ನೆಟ್ಟಿದ್ದೆ, ಅದು ಹೇಗೆ ಆಗಿದೆ ಅಂತ ನೋಡೋಣ. ಕೆಲವೆಲ್ಲ ಬದುಕಿದೆ, ಕೆಲವೆಲ್ಲ ಸತ್ತೋಗಿದೆ. ಜೀವದ್ದು ಸ್ವಲ್ಪ ಇದೆ, ಅದನ್ನು ನಿಮಗೆ ತೋರಿಸ್ತೇನೆ. ಕೆಲವೆಲ್ಲ ಜೀವ ಆಗಿದೆ, ಕೆಲವು ಸತ್ತೋಗಿದೆ ನೋಡಿ. ಸಾಕು, ಎಷ್ಟು ಜೀವ ಆದರೆ ಇದಕ್ಕೆ ಇನ್ನೂ ಗೊಬ್ಬರ ಎಲ್ಲ ಹಾಕುವಾಗ ತುಂಬ ಚೆನ್ನಾಗಿ ಬರ್ತದೆ, ಮತ್ತು ಬೀಜ ಮಾಡಿ ನಮಗೆ ಗಿಡ ಮಾಡ್ಬೋದು. ಹಾಗೆಯೇ ಇಲ್ಲಿ ನಾನು ಕರ್ಬೂಜ ಹಣ್ಣು ತಂದಿದ್ದೆ, ಅದರ ಬೀಜವನ್ನು ಮೊಳಕೆ ಬರಿಸಲಿಕ್ಕೆ ಹಾಕಿದ್ದೆ. ಮೊಳಕೆ ಬಂದಿದೆ ನೋಡಿ, ಇಲ್ಲಿ ಕೂಡ ಬಂದಿದೆ. ಹೆಚ್ಚಾಗಿ ಹಾಕಿದ್ದೆಲ್ಲ ಮೊಳಕೆ ಬಂದಿದೆ. ಇನ್ನು ಇದಕ್ಕೆ ಸ್ವಲ್ಪ ಸಗಣಿ ನೀರೆಲ್ಲ ಹಾಕಿದರೆ ಇದು ಚೆನ್ನಾಗಿ ಬರ್ತದೆ. ಮೊನ್ನೆ ಜೀವಿತಾಳ ಬರ್ಡೆ ಆಯಿತು, ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ತುಂಬ ಮಂದಿ ವಿಶ್ ಮಾಡಿದ್ದೀರಾ, ವಿಶ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅವಳ ಪರವಾಗಿ ನಾನು ನಿಮಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೇನೆ. ಹಾಗಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು. ಇನ್ನೇನು ಇವತ್ತು ಅಥವಾ ನಾಳೆ ನಾನು 10K ಸಬ್ಸ್ಕ್ರೈಬರನ್ನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಹಾಗೆ ಖುಷಿ ಆಗ್ತಾ ಇದೆ, ಒಂದು 10K ರೀಚ್ ಆಗ್ತಾ ಇದ್ದೇನೆ ಅಲ್ವಾ ಅಂತೇಳಿ. ಹಾಗೆ ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವಾಗ ಬೇಗನೆ ಒಂದು ಅಡುಗೆ ಮಾಡಬೇಕು. ಇನ್ನು ಸಾಕಾಗ್ತದೆ, ಈ ಮೋಡಕ್ಕೆ ಏನೋ ಒಂಥರ ಸುಸ್ತು ಆ ಥರ ಆಗ್ತದೆ. ಹೊರಗೆಲ್ಲೂ ಹೋಗೋದು ಬೇಡ ಅಂತ ಬೇಗನೆ ಅಡುಗೆ ಮಾಡ್ತೇನೆ. ಅನ್ನ ರೆಡಿಯಾಗಿದೆ, ಇನ್ನೊಂದು ಪದಾರ್ಥ ಆದರೆ ಆಯಿತು. ನೋಡಬೇಕು ಏನು ಪದಾರ್ಥ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಯಾವುದಾದ್ರೂ ಒಂದು ಸೋರೆಕಾಯಿ ಇದೆ, ಒಂದು ಆ ಸೋರೆಕಾಯಿ ಮಾಡೋದು ಅಥವಾ ಕುಂಬಳಕಾಯಿ ಯಾವುದನ್ನಾದರೂ ಒಂದು ಮಾಡೋದು. ಇಲ್ಲಿ ಜಾನ್ ಇವಾಗ ಹಟ್ಟಿಯಲ್ಲಿ ತೊಳಿತಾ ಇದ್ದಾರೆ. ನಾವು ಇಲ್ಲಿ ಕಟ್ಟಿದ್ದೇವೆ, ಕರು ಇದೆ. ಇವಾಗ ಒಂದು ಸೋರೆಕಾಯಿಯನ್ನೇ ತೊಗೊಂಡು ಬಂದೆ, ಇದನ್ನೇ ಪಲ್ಯ ಮಾಡಿ ಮತ್ತೆ ಪಲ್ಯ ಮಾಡ್ತೇನೆ ಕಾಯಿಮೆಣಸು ಹಾಕಿ. ಹಾಗೆ ತುಂಬನೇ ಉದಾಸೀನ ಆಗ್ತದೆ, ಯಾವುದು ಮಾಡಲಿಕ್ಕೆ ಬೇಡ ಅಂತ ಆ ಥರ ಸೆಕೆ ಇದೆ. ಇವತ್ತು ಅಡುಗೆ ಮಾಡಲಿಕ್ಕೇ ಇಂಟ್ರೆಸ್ಟ್ ಇಲ್ಲ, ಆ ಥರ ಇದೆ ನನಗೆ. ಆದರೂ ಮಧ್ಯಾಹ್ನ ಊಟಕ್ಕೆ ಏನಾದರೂ ಪದಾರ್ಥ ಆಗಲೇಬೇಕಲ್ವಾ, ಹಾಗೆ ಇದು ಬೇಗನೆ ಆಗ್ತದೆ. ಹಾಗೆ ಇದರ ಪಲ್ಯ ಮಾಡ್ತೇನೆ ಮತ್ತು ಇದು ಕಾಯಿಮೆಣಸು ಹಾಕಿ ಮಾಡೋದು. ಸುವರ್ಣಗಡ್ಡೆಯನ್ನು ಒಂದು ಮಸಾಲೆ ಥರ ಒಂದು ಗ್ರೈಂಡ್ ಮಾಡಿ ಹಾಕಿ ಅದನ್ನು ಕೂಡ ಒಂದು ಪದಾರ್ಥ ಮಾಡ್ತೇನೆ. ಇದು ಸಿಂಪಲ್, ಬೇಗನೆ ಆಗ್ತದೆ, ಹಾಗಾಗಿ ಇದನ್ನೇ ಕುಯ್ದುಕೊಂಡು ಬಂದೆ. ಸೋರೆಕಾಯಿಯನ್ನು ಕಟ್ ಮಾಡಿ ಇವಾಗ ಒಲೆಯಲ್ಲಿ ಬೇಯಿಸ್ಲಿಕ್ಕಿಟ್ಟೆ. ಹಾಗೆಯೇ ಸುವರ್ಣಗಡ್ಡೆಯನ್ನು ಕಟ್ ಮಾಡಿ ತಂದೆ, ಇದನ್ನು ಇವಾಗ ಕುಕ್ಕರಲ್ಲಿ ಹಾಕಿ ಬೇಯಿಸ್ತೇನೆ. ಇನ್ನು ಸುವರ್ಣಗಡ್ಡೆ ಗಸಿಯ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಬನ್ನಿ ಇವಾಗ ಇದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಸುವರ್ಣಗಡ್ಡೆಯನ್ನು ತೊಳೆದು ಕುಕ್ಕರಲ್ಲಿ ಹಾಕಿ ತೊಗೊಂಡಿದ್ದೇನೆ. ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತೇನೆ, ಹಾಗೆಯೇ ಸ್ವಲ್ಪ ನೀರು ಹಾಕ್ತೇನೆ. ನೀರು ಹಾಕಿ ಒಂದು 2 ವಿಜಿಲ್ ಕೂಗಿಸ್ತೇನೆ, ಆವಾಗ ಇದು ಚೆನ್ನಾಗಿ ಬೇಯ್ತದೆ. ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ತೇನೆ. ನಾನಿಲ್ಲಿ ಮನೆಯಲ್ಲಿ ಮಾಡಿದ ಮೆಣಸಿನ ಹುಳಿಯನ್ನು ಹಾಕ್ತೇನೆ, ಬೇಗನೆ ಗ್ರೈಂಡ್ ಆಗ್ತದೆ. 1 ಟೀಸ್ಪೂನ್ ಹಾಕಿದ್ದೇನೆ, ಸ್ವಲ್ಪ ಖಾರ ಜಾಸ್ತಿ ಇದೆ ಅಂತೇಳಿ 1 ಟೀಸ್ಪೂನ್ ಹಾಕಿದ್ದೇನೆ. 1/2 ಟೀಸ್ಪೂನ್ ಜೀರಿಗೆ ಹುಡಿ, 1 ಟೀಸ್ಪೂನ್ ಕೊತ್ತಂಬರಿ ಹುಡಿ, ಸ್ವಲ್ಪ ಅರಸಿನ ಹುಡಿ, ಹಾಗೆಯೇ ಒಂದು ಸಣ್ಣ ನೀರುಳ್ಳಿ ಹಾಗೂ 4 ಬೆಳ್ಳುಳ್ಳಿ ಹಸಲನ್ನು ಹಾಕ್ತೇನೆ. ಇವಾಗ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೇನೆ. ನೋಡಿ ಮಸಾಲೆ ಕೂಡ ಇವಾಗ ರೆಡಿಯಾಯಿತು. ನೋಡಿ ಸೋರೆಕಾಯಿ ಪಲ್ಯ ರೆಡಿಯಾಯಿತು. ಇನ್ನು ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕಿದರೆ ಆಯಿತು. ಚೆನ್ನಾಗಿ ಬೆಂದಿದೆ. ಈಗ ನಾನು ಇದನ್ನು ಇನ್ನೊಂದು ಪಾತ್ರೆಗೆ ಹಾಕಿ, ಮಣ್ಣಿನ ಪಾತ್ರೆಗೆ ಹಾಕಿದೆ, ಅದಕ್ಕೆ 2 ಟೊಮೆಟೊವನ್ನು ಹಾಕ್ತೇನೆ. ಇದು ಸುವರ್ಣಗಡ್ಡೆ ಚೆನ್ನಾಗಿ ಬೆಂದಿದೆ, ಇನ್ನು ಟೊಮೆಟೊ ಮಸಾಲದೊಟ್ಟಿಗೆ ಬೇಯ್ತದೆ, ಹಾಗಾಗಿ ಇವಾಗ ನಾನು ಇದಕ್ಕೆ ಮಸಾಲವನ್ನು ಹಾಕ್ತೇನೆ. ಇವಾಗ ಈ ಮಸಾಲವನ್ನು ಹಾಕ್ತೇನೆ. ನೋಡಿ ಜಾಸ್ತಿ ನೀರು ಹಾಕಲಿಲ್ಲ, ಸ್ವಲ್ಪ ಈ ಥರ ಗಸಿಗಸಿಯಾಗಿ ಇಟ್ಟಿದ್ದೇನೆ ದಪ್ಪವಾಗಿ. ಹಾಗೆ ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಬೇಕು. ಸುವರ್ಣಗಡ್ಡೆಯ ಪದಾರ್ಥ ಕುದೀತಾ ಇದೆ. ಇದಕ್ಕೆ ನಾನು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ, ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಬೋದು.
ಒಗ್ಗರಣೆಯನ್ನು ಕೂಡ ಹಾಕಿ ಆಯಿತು. ನೋಡಿ, ಸಿಂಪಲ್ ಆದ ಸುವರ್ಣಗಡ್ಡೆ ಒಂದು ಪದಾರ್ಥ ರೆಡಿ ಆಯಿತು. ಈ ಥರ ದಪ್ಪವಾಗಿ ಮಾಡಿದ್ದೇನೆ, ಅದಕ್ಕೆ ಗಸಿ ಅಂತ ಹೇಳೋದು. ನೋಡಿ, ನಮ್ಮ ವಿತ ಯೂಟ್ಯೂಬ್ ಚಾನಲಿದು ಸಬ್ಸ್ಕ್ರೈಬರ್ ನೋಡಿ, ಇವಾಗ ಇನ್ನು 2 ಸಬ್ಸ್ಕ್ರೈಬರ್ ಆದರೆ 10K. ಖುಷಿಯಾಗ್ತಾ ಇದೆ. ಇನ್ನು 2 ಸಬ್ಸ್ಕ್ರೈಬರ್ಗಾಗಿ ವೇಟ್ ಮಾಡ್ತಾ ಇದ್ದೇನೆ. ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, 9999 ಸಬ್ಸ್ಕ್ರೈಬರ್ ಆದ್ರೆ ಇವಾಗ ಇನ್ನು 1 ಸಬ್ಸ್ಕ್ರೈಬರ್ಗೆ ಇವಾಗ ಕಾಯ್ತಾ ಇದ್ದೇವೆ. ಕಾದು ಕಾದು ಇವಾಗ 10K ಸಬ್ಸ್ಕ್ರೈಬರ್ ಆದ್ರೂ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮೆಲ್ಲರ ಸಪೋರ್ಟ್ನಿಂದ ನೋಡಿ 10K ಸಬ್ಸ್ಕ್ರೈಬರ್ ಖುಷಿಯಾಗ್ತಾ ಇದೆ. ಮನವಿತ ಆಗದಿಂದ ವೇಟ್ ಮಾಡ್ತಾ ಇದ್ಲು. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.